ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಂಜುಳಾ ಅವ್ರ ಬಗ್ಗೆ ಸಾಕಷ್ಟು ಹೇಳ್ತಾ ಹೋಗ್ಬೋದು. 100 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಲಾವಿದೆ. ನಾನು 100 ಸಿನಿಮಾದ್ದು ಕತೆ ಹೇಳ್ತಾ ಹೋದರೆ ಭಾಳ ಸಿನಿಮಾಗಳು ನೀವು ನೋಡಿರ್ತೀರ. ಆಮೇಲೆ ಕೆಲವು ಸಿನಿಮಾ ಕತೆ ಇರಲ್ಲ, ಸಿನಿಮಾ ನಿರ್ಮಾಣ ನಡೆದಿರುತ್ತೆ, ಏನೋ ಆಗಿರುತ್ತೆ. ನನಗೊಂದು ನಂಬಿಕೆ ಇದೆ, ನನ್ನ ಮಾತಾಡೋ ಕ್ರಮದಲ್ಲಿ ಏನು ಸತ್ಯ ಇದೆಯೋ ಅದನ್ನು ನಾನು ನಿಮ್ಗೆ ಹೇಳಬೇಕು. ನಾನು ನಿಮಗೆ ಜನ ಕೇಳ್ತಾರೆ ರೋಚಕವಾಗಿರುತ್ತೆ ಅನ್ನೋದು ಸುಳ್ಳುಗಳನ್ನು ಸೃಷ್ಟಿ ಮಾಡಿ ಹೇಳಬಾರ್ದು. ಹಾಗಾಗಿ ಏನು ಸತ್ಯನೋ ಮತ್ತು ಸತ್ಯ ಅನ್ನೋದು ನನಗೆ ಮನವರಿಕೆ ಆಗಿರ್ಬೇಕು. ಕೆಲವು ಸಲ ಅದು ಸತ್ಯ ಇರುತ್ತೆ, ಆದರೆ ಅರ್ಧ ಸತ್ಯ ಹೌದೋ ಅಲ್ವೋ ಅನ್ನೋದು ನನಗೆ ಗೊತ್ತಿರಲ್ಲ. ಇಂಥ ಅನುಮಾನಗಳಿದ್ದದ್ದು ನಾನು ಹೇಳೋಕ್ಕೆ ಹೋಗಲ್ಲ. ಯಾವುದು ನನಗೆ ಖಚಿತವಾಗಿ ಗೊತ್ತಿದೆ ಸತ್ಯ ಅನ್ನೋದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಬಹಳ ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಮಂಜುಳಾ ಅವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನು ತೆರೆದಿಟ್ಟದು. ಮತ್ತು ನಾನು ಈ ಮಾಲಿಕೆ ಶುರು ಮಾಡಿದ ಮುಖ್ಯ ಉದ್ದೇಶವೇ ಮಂಜುಳಾ ಹೋಗಿ 40 ವರ್ಷದ ಮೇಲೆ ಕೂಡ ಅವ್ರ ಮೇಲೆ ಆಪಾದನೆಗಳು, ಚುಚ್ಚು ಮಾತುಗಳು ಇದೆಲ್ಲ ಮುಂದುವರಿಬಾರ್ದು ಅಂಥೇಳಿ. ಯಾಕೆಂದರೆ ಯಾರು ಅದನ್ನು ಸಮರ್ಥಿಸ್ಕೊಳ್ಳೋಕೆ ಇರಲ್ವೋ ಅಂಥವ್ರ ಬಗ್ಗೆ ನಾವು ತಪ್ಪು ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾ ಹೋದರೆ ಇದೇ ಇತಿಹಾಸ ಆಗಿಬಿಡುತ್ತೆ. ಅದರಿಂದ ಸತ್ಯವನ್ನು ಹೇಳಬೇಕು ಅನ್ನೋದು ಇಡೀ ಮಾಲಿಕೆ ಉದ್ದೇಶ. ಹಾಗಾಗಿ ಭಾಳ ಜನ ಈ ಸಿನಿಮಾ ಹೇಳಿಲ್ಲ, ಈ ಸಿನಿಮಾ ಹೇಳಿಲ್ಲ, ನನಗೂ ಫೋನ್ ಮಾಡಿ ಹೇಳಿದ್ದಾರೆ, ವಿದೇಶಗಳಿಂದೆಲ್ಲ ಫೋನ್ ಮಾಡಿದ್ದಾರೆ. ಆದರೆ ಎಲ್ಲ ಸಿನಿಮಾಗಳನ್ನು ನಾವು ಹೇಳೋಕ್ಕಾಗಲ್ಲ ಅನ್ನೋದನ್ನು ನಾವು ಅವ್ರ ಗಮನಕ್ಕೆ ತರ್ತೀವಿ. ಯಾಕಂದರೆ ಹೇಳಿದ್ರೆ ಇಡೀ ವರ್ಷಗಟ್ಟಲೆ ನಡೆಯೋ ಸಂಚಿಕೆ ಆಗಿಬಿಡುತ್ತೆ ಇದು, ಮತ್ತು ಅದು ಅಗತ್ಯವೂ ಇಲ್ಲ. ಇದು ಮಂಜುಳಾ ಅವರಿಗೆ ಒಂದು ವಿಶಿಷ್ಟವಾದ ಅವಕಾಶ ದೊರಕಿದ್ದು ಸೀತಾರಾಮ್. ಈ ಸಿನಿಮಾ ಹೇಗೆ ಸಿಕ್ತು ಅಂತಂದರೆ ಅಭಯ್ ನಾಯ್ಡು ಈ ಸಿನಿಮಾದ ನಿರ್ಮಾಪಕರು ಎಮ್ ಡಿ ಸುಂದರ್ ಈ ಕಥೆಯನ್ನು ತಂದುಕೊಟ್ಟಾಗ ಮೊದಲು ಬಹಳ ಅಬ್ನಾರ್ಮಲ್ ಆಗಿದೆ, ಇದನ್ನು ಜನ ಒಪ್ಪಲ್ಲ ಅಂತ ಅಭಯ್ ನಾಯ್ಡು ಅವ್ರಿಗೂ ಅನಿಸಿತ್ತು. ಆದರೆ ಉದಯ್ ಶಂಕರ್ ಅವರಿಗೆ ಇದ್ರ ಬಗ್ಗೆ ಬಹಳ ಇತ್ತು, ಇಲ್ಲ ಇದನ್ನು ಒಪ್ತಾರೆ ಜನ, ಯಾರು ಡ್ಯಾಶಿಂಗ್ ಹೀರೋ ಯಾರು ಅಂತಂದರೆ ಇಲ್ಲ ಮಂಜುಳಾ ಮಾಡ್ತಾರೆ, ಸೆಕೆಂಡ್ ಹಾಫಿಂದ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯ ಅಂತ ನಂಬಿಕೆ ಇತ್ತು. ಮಂಜುಳಾ ನಾಯಕಿ ಅನ್ನೋದೇನೋ ನಿರ್ಧಾರ ಆಗೋಯಿತು. ನಾಯಕ ಯಾರು? ಇದು ಅನೇಕ ಹೆಸರುಗಳು ತೊಲೆಗೆ ಬಂದವು, ಅದು ಆಗಲಿಲ್ಲ. ಹೀಗೆ ಹುಡುಕಾಟ ನಡೀತಾ ಇರುವಾಗ ಒಂದು ಸಲ ಅಭಯ್ ನಾಯ್ಡು ಮುಂಬೈಗೆ ಹೋಗಿದ್ದಾರೆ. ಬರ ಹಿಂದಿ ವರ್ಷನ್ನ ಡಬ್ಬಿಂಗ್ ನಡೀತಾ ಇದೆ, ಅನಂತನಾಗ್ ಡಬ್ ಮಾಡ್ತಾ ಇದ್ದಾರೆ. ಅನಂತನಾಗನ್ನು ನೋಡೋದಕ್ಕೆ ಅಭಯ್ ನಾಯ್ಡು ಹೋಗಿದ್ದಾರೆ ಯಾವುದೋ ಒಂದು ಕಾರಣಕ್ಕೆ. ಆಗ ಮಧ್ಯಾಹ್ನ ಶಂಕರ್ನಾಗ್ ಬರ್ತಾರೆ. ಅವರಿನ್ನೂ ಕನ್ನಡ ಸಿನಿಮಾದಲ್ಲಿ ಅದು ಒಂದಾನೊಂದು ಕಾಲದಲ್ಲಿ ಮಾತ್ರ ಅಭಿನಯಿಸಿದರು. ಅವ್ರಿಗೆ ನಿರ್ದೇಶನದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅವರು ಶಂಕರ್ನಾಗ್ ನಡ್ಕೊಂಡು ಬಂದ ರೀತಿ, ಅವರು ಸಿಗರೇಟ್ ಹಚ್ಕೊಂಡ ರೀತಿ, ಅನಂತನಾಗ್ ಜೊತೆಗೆ ಅವ್ರು ಮಾತಾಡಿದ ರೀತಿ, ಹೊರಟು ಹೋದ ರೀತಿ ಎಲ್ಲ, ಅಭಯ್ ನಾಯ್ಡು ಏನು ಮಾತಾಡಿಲ್ಲ, ಇದು ಎಲ್ಲವನ್ನು ಗಮನಿಸಿ ಅವ್ರು ಹೋದ ಮೇಲೆ ಅನಂತನಾಗನ್ ಕೇಳಿದ್ರು, ಯಾರು ಅವರು? ಅನಂತನಾಗ್ ನಗ್ಬಿಡೆ, ನನ್ನ ತಮ್ಮ ಅವನು, ಅವನು ಇಲ್ಲಿಂದ ರಂಗಭೂಮಿಯಲ್ಲಿ ನಾಟಕ ಗಿಟ್ಕ ಎಲ್ಲ ಮಾಡ್ಕೊಂಡಿದ್ದಾನೆ, ನೀನು ಒಂದಾನೊಂದು ಕಾಲದಲ್ಲಿ ನೋಡಿಲ್ವ ಅದರ ನಾಯಕ ಅವನು. ಅಭಯ್ ನಾಯ್ಡು ಅಂದರು, ನಂದೊಂದು ಸಿನಿಮಾ ಇದೆ, ಅದಕ್ಕೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಕೇಳಿ. ಅನಂತನಾಗ್ ನಗ್ಬಿಟ್ರು, ಅಯ್ಯೋ ನೀವೊಬ್ಬರು ಮೊದಲನೇವರು ಅಲ್ಲ ಕೇಳ್ತಿರೋದು, ಕೊನೆಯವರಲ್ಲ, ಹಿಂಗೆ ತುಂಬ ಜನ ಕೇಳ್ಕೊಂಡು ಹೋಗಿದ್ದಾರೆ. ಅವನಿಗೆ ಆಸೆ ಇರೋ ನಿರ್ದೇಶನ ಮಾಡಬೇಕು ಅಂತ, ಅಭಿನಯಿಸೋದಲ್ಲ, ಅವನು ಆ್ಯಕ್ಟ್ ಮಾಡಲ್ಲ, ಬಿಟ್ಬಿಡಿ ನೀವು ಅಂತ. ಅಭಯ್ ನಾಯ್ಡು ಅವ್ರು ಸ್ವಲ್ಪ ಬಿಡಲಿಲ್ಲ. ಯಾಕೆ ಅಂದರೆ ಅನಂತ್ ಶಂಕರ್ನಾಗ್ ನಡ್ಕೊಂಡು ಬಂದ ರೀತಿ ಅವ್ರು ನೋಡ್ಬಿಟ್ಟಿದ್ರಲ್ಲ, ಇಲ್ಲ ಖಚಿತವಾಗಿ ಇವರೇ ನಮ್ಮ ಸಿನಿಮಾಕ್ಕೆ ನಾಯಕ ಅಂತ ಹೇಳಿ ಪದೇ ಪದೇ ಅನಂತನಾಗನ್ನು ಭೇಟಿ ಮಾಡಿ ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರು. ಅನಂತನಾಗ್ ಕೂಡ ಹೇಳಿದ್ರು, ಕೊನೆಗೆ ಅನಂತನಾಗ್ ಒಂದು ಹೇಳಿದ್ರು, ನೋಡಯ್ಯ ಅದು ಏನು ಇದ್ದು ಮಹಾ ಹೀರೋ ರೋಲಲ್ಲ, ಇಂಟರ್ವಲಲ್ಲಿ ಮುಗ್ದೋಗ್ಬಿಡುತ್ತಂತೆ, ಅದ್ಲಾಗ ಒಪ್ಕೊಂಬಿಡು ಅಂತ. ಶಂಕರ್ನಾಗ್ ಅದೊಂದು ಭರವಸೆ, ಇಂಟರ್ವಲಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ. ಹೀಗೆ ಸೀತಾರಾಮು ಸಿನಿಮಾಕ್ಕೆ ಶಂಕರ್ನಾಗ್ ಬಂದರು. ನಿಮ್ಗೆ ಗೊತ್ತೇ ಇದೆ, ಅದರಲ್ಲಿ 3 ಬಹಳ ಸೊಗಸಾದ ಹಾಡುಗಳು, ಹೂವಿನ ಸೊಗಸು ನಿನಗಾಗಿ, ಒಂದೇ ಒಂದು ಆಸೆಯು, ಈ ರೂಪವೇ, 3 ಬಹಳ ಸೊಗಸಾದ ಡ್ಯುಯೆಟ್ ಶಂಕರ್ನಾಗ್ ಮತ್ತು ಮಂಜುಳಾ ನಡುವೆ ಬಂದಿದೆ. ತುಂಬ ಒಳ್ಳೆಯ ಮ್ಯಾಚಿಂಗ್ ಪ್ಲೇಯರ್ ಅಂತ ಈ ಸಿನಿಮಾ ಮೂಲಕ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ಅದರಲ್ಲಿ ಬಂದೇ ಬರ್ತಾನೆ ರಾಮ ಅಂತೂ ಬಹಳ ಅದ್ಭುತವಾಗಿ ಮಂಜುಳಾ ಅಭಿನಯಿಸಿದಂಥ ಹಾಡದು. ಇದಾದ ಮೇಲೆ ಸೆಕೆಂಡ್ ಹಾಫ್ನಲ್ಲಿ ತೇಜ್ ಶಂಕರ್ನಾಗ್ ರೀತಿಯಲ್ಲೇ ಸೊಂಟದ ಮೇಲೆ ಕೈ ಎತ್ಕೊಂಡು ನಿಂತ್ಕೊಳ್ಳೋದು, ಸಿಗರೇಟ್ ಸೇದೋದು, ಈ ಥರದ ಅಭಿನಯದಿಂದ ಮಂಜುಳಾ ಎಷ್ಟು ಅದ್ಭುತವಾಗಿ ಶಂಕರ್ನಾಗ್ ಅನುಕರಣೆ ಮಾಡಿದ್ರು ಸೆಕೆಂಡ್ ಹಾಫ್ನಲ್ಲಿ ಅಂತಂದರೆ, ಶಂಕರ್ನಾಗೇ ಅಭಿನಯಿಸ್ತಾ ಇದ್ದಾರೆ ಅನ್ನೋ ಮಟ್ಟಿಗೆ ಅಭಿನಯಿಸಿದರು. ಅದು ಮಂಜುಳಾ ಅವ್ರಿಗಿದೆ ಭಾಳ ದೊಡ್ಡ ರೇಂಜ್.
ಸೀತಾರಾಮು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸ್ತು. ವಿ ಸೋಮಶೇಖರ್ ನಿರ್ದೇಶನದ ಸಿನಿಮಾಗಳಲ್ಲಿ ಅದೊಂದು ಬಹಳ ಮುಖ್ಯವಾದ ಸಿನಿಮಾ ಆಗಿದೆ. ಆಮೇಲೆ ನಿಮಗೆ ಗೊತ್ತಿರಬೇಕು, ಶಂಕರ್ ನಾಗ್ ಅಂತ ಹೀರೋವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದು ಈ ಸಿನಿಮಾ ಅಂತೇಳಿ. ಶಂಕರ್ ನಾಗ್ ಆಮೇಲೆ ಮುಂದೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು, ಕನ್ನಡದ ಪ್ರಮುಖ ನಾಯಕರಾದರು. ಅವ್ರದ್ದೊಂದು ಮಿಂಚಿನ ಊಟ, ಅದೊಂದು ಬೇರೆ ಕತೆ. ಈ ಸಿನಿಮಾ ಆದಮೇಲೆ ವಿ ಸೋಮಶೇಖರ್ ಅವರ ಇನ್ನೊಂದು ಸಿನಿಮಾ ನಿರ್ದೇಶನ ಮಾಡಿದ್ರು, ಸೀತಾರಾಮ ಮಾದರಿಯೇ ಈ ಥರದ ಸೇಡ್ ತೀರಿಸ್ಕೊಳ್ಳುವಂತಹದೇ ಕತೆ. ಮಂಜುಳಾ ಅವರಿಗೆ ಎಲ್ಲ ರೀತಿಯ ಮಾರಾಮಾರಿಯ ಸಿನಿಮಾ. ಮಂಜುಳಾ ಅವರೇ ಒಂದು ಕಡೆ ಹೇಳಿಕೊಂಡಾಗೆ ತಮ್ಮ ವೃತ್ತಿ ಜೀವನದ ಬಹಳ ಮುಖ್ಯವಾದ ಸಿನಿಮಾ ಅದು ಪಾಯಿಂಟ್ ಪರಿಮಳ. ಆದರೆ ದುರದೃಷ್ಟವಶಾತ್ ಈ ಸಿನಿಮಾ ಸೀತಾರಾಮ ಅಂತಹ ಬ್ಲ್ಯಾಕ್ ಬಸ್ಟರ್ ಆಗಲಿಲ್ಲ. ಅದು ಆಗಿದ್ದರೆ ಬಹುಶಃ ಮಂಜುಳಾ ಅವ್ರಿಗೆ ಇನ್ನಷ್ಟು ಸಿನಿಮಾಗಳು ಸಿಗ್ತಾ ಇತ್ತೇನೋ. ಇಂಥದ್ದೇ ಇನ್ನೊಂದು ಅವ್ರಿಗೆ ಬಹಳ ಹೊಡೆದಾಟದ ರೋಲ್ ಸಿಕ್ಕಿದ್ದು ರುದ್ರಿ ಅನ್ನೋ ಸಿನಿಮಾದಲ್ಲಿ. ಇದು ಚಿ ದತ್ತುರಾಜ್ ಉದಯಶಂಕರ್ ಅವರ ತಮ್ಮ ನಿರ್ದೇಶಕರಾದಂತಹ ಮೊದಲ ಸಿನಿಮಾ ಇದು. ರುದ್ರಿ ಅಂತ ಹೇಳೋದು ಸಂಪತ್ತಿಗೆ ಸವಾಲಿನಲ್ಲಿ ಮಂಜುಳಾ ಮಾಡಿದಂತಹ ಪಾತ್ರ. ಆ ಪಾತ್ರದ್ದೇ ಹೆಸರು. ಒಂದು ಶ್ರೀಮಂತರ ಮನೆಯಲ್ಲಿ ಅನಿವಾರ್ಯ ಕಾರಣಕ್ಕೆ ಹೋಗ್ಬರೋದು, ಅಲ್ಲಿ ನಡೆಯುವ ಅನ್ಯಾಯಗಳನ್ನು ತಿಳ್ಕೊಂಡು ಅದರ ವಿರುದ್ಧ ಬಂಡಾಯ ಮಾಡೋದು, ಈ ಥರದ ಒಂದು ರೋಲನ್ನು ಬಹಳ ಅದ್ಭುತವಾಗಿ ಮಂಜುಳಾ ಮಾಡಿದ್ರು. ಇದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಕಾಣಲಿಲ್ಲ. ಆದರೆ ಬಹುಶಃ ಈ ಮಾಲಿಕೆಯಲ್ಲಿ ಸೀತಾರಾಮ ಮಾಲಿಕೆಯಲ್ಲಿ ಒಂದೊಂದಿಷ್ಟು ಸಿನಿಮಾಗಳು ಬಂತು, ಅದು ಗೆದ್ದಿದ್ದರೆ ಬಹುಶಃ ಮಂಜುಳಾ ಆ ಇನ್ನೊಂದು ವಿಜಯಶಾಂತಿ ಥರದ ಲೇಡಿ ಅಮಿತಾಬ್ ಬಚ್ಚನ್ ಆಗ್ಬಿಡ್ತಿದ್ರೋ ಏನೋ. ಇನ್ನೊಂದು ಕಡೆ ಬೇರೆ ಥರದ ಸಿನಿಮಾಗಳು ಗೆಲ್ತಾ ಇತ್ತು ಮಂಜುಳಾ ಅವ್ರದ್ದು. ಆಗ ಒಂದು ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬಹಳ ಬರೋದು ಏನು ಅಂದರೆ, ಆರತಿ ಮತ್ತು ಮಂಜುಳಾ ಅವ್ರ ನಡುವೆ ಪೈಪೋಟಿ ಇತ್ತು ಕನ್ನಡ ಚಿತ್ರರಂಗದಲ್ಲಿ. ಆರತಿ ಮತ್ತು ಮಂಜುಳಾ ಅವರಿಗೆ ಒಬ್ರನ್ನೊಬ್ಬರನ್ನು ಕಂಡ್ರಾಗಲ್ಲ ಅಂಥೇಳಿ, ಇದೊಂದು ಕತೆ. ಇದು ನೀವು ಬಹಳ ಜನ ಕೇಳಿರ್ಬೋದು, ಇದೊಂದು ವಿವಾದ. ಇದನ್ನು ಸುಳ್ಳು ಅಂತ ಸಾಬೀತು ಮಾಡೋದಕ್ಕೇ ಆರತಿ ಮತ್ತು ಮಂಜುಳಾ ಇಬ್ಬರು ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಅದು ವಸಂತ ಲಕ್ಷ್ಮಿ ಅಂತ ಸಿನಿಮಾ, ವಿಷ್ಣುವರ್ಧನ್ ಮತ್ತು ಶ್ರೀನಾಥ್ಗೆ ಜೋಡಿಯಾಗಿ ಆರತಿ ಮತ್ತು ಮಂಜುಳಾ ಅಭಿನಯಿಸಿದಂಥ ಸಿನಿಮಾ. ಬೆಳ್ಳಿ ಮೊಡವೆ ಎಲ್ಲಿ ಒಡವೆ ಬಹಳ ಸೊಗಸಾದ ಹಾಡು ಈ ಸಿನಿಮಾದಲ್ಲಿ ಇರ್ತಕ್ಕಂತಹದ್ದು. ಆಮೇಲೆ ಇನ್ನೊಂದು ಬಹಳ ಎಂತಹ ಇಂಟ್ರೆಸ್ಟಿಂಗ್ ಶ್ರೀನಾಥ್ ಮತ್ತು ಮಂಜುಳಾ ಸಿನಿಮಾ, ಪಕ್ಕ ಕಳ್ಳ ಶ್ರೀನಾಥ್ ಮತ್ತು ಮಂಜುಳಾ. ಇದು ಕೂಡ ಬಹಳ ಪ್ರಸಿದ್ಧಿಯನ್ನು ಕೊಟ್ಟಂತಹ ಸಿನಿಮಾ ಇದು. ಆಮೇಲೆ ಸವತಿಯ ನೆರಳು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾ, ಶ್ರೀನಾಥ್ ಮತ್ತು ಮಂಜುಳಾ ಒಟ್ಟಿಗೆ ಅಭಿನಯಿಸಿದಂತಹದ್ದು. ತನ್ನ ಸವತಿಯ ನೆರಳು ಬರುತ್ತೆ, ಅದರ ಹಿಂದೊಂದು ಕತೆ, ಒಂದು ರೀತಿಯಲ್ಲಿ ಥ್ರಿಲ್ಲರ್ ಹೆದರಿಕೆ, ಇದೆಲ್ಲವನ್ನು ಮಂಜುಳಾ ಬಹಳ ಅದ್ಭುತವಾಗಿ ಅಭಿನಯಿಸಿದಂಥ ಸಿನಿಮಾ ಇದು. ಎನ್ ಎಸ್ ರಾವ್ ಅವರನ್ನ ಡೈಲಾಗ್ ರೈಟರಾಗಿ ಬಹಳ ಪ್ರಸಿದ್ಧಿ ಮಾಡಿದಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಸತ್ಯಂ ಅವರು ಸಂಗೀತ ನಿರ್ದೇಶನದಲ್ಲಿ ಬಂದ ಹಾಡುಗಳೆಲ್ಲ ಪ್ರಸಿದ್ಧವಾಗಿದೆ. ಅದೇ ರೀತಿಯಲ್ಲಿ ಮಂಚಿನ ತೆರೆ ಬೆಂಗಳೂರು ನಾಗೇಶ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ, ಇದರಲ್ಲೂ ಕೂಡ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿ, ತೂಗುದೀಪ ಶ್ರೀನಿವಾಸ್ ಮತ್ತು ಶಾಂತಾ ಅಣ್ಣ ಅತ್ತಿಗೆ ಪಾತ್ರ ಮಾಡಿರ್ತಾರೆ. ತನ್ನ ಅಣ್ಣ ಅತ್ತಿಗೆನೇ ಕೋಟಾ ನೋಟಿನ ಕೇಂದ್ರದ ಖಳನಾಯಕರು ಅಂತ ನಾಯಕನಿಗೆ ಗೊತ್ತಾಗೋದು, ಅದು ಆಮೇಲೆ ಅಲ್ಲ ಅಂತ ಗೊತ್ತಾಗೋದು. ಈ ರೀತಿಯ ಥ್ರಿಲ್ಲರ್ ಮಾದರಿಯ ಸಿನಿಮಾಗಳನ್ನು ಮಾಡಿದ್ರು. ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿದಂಥ ಒಂದು ಸಿನಿಮಾದಲ್ಲಿ ಮಂಜುಳಾ ಪಾತ್ರ ಮಾಡಿದ್ದಾರೆ, ಅದು ಜನ್ಮ ಜನ್ಮದ ಅನುಬಂಧ. ಶಂಕರ್ ನಾಗ್ ಅವರು ಕರೆದ್ರು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಅವರು ಅಭಿನಯಿಸಿದರು. ನೀವು ನೋಡಿರ್ಬೋದು ಬಹಳ ಚಿಕ್ಕ ಪಾತ್ರ ಅದು, ಅನಂತ್ ನಾಗಿಗೆ ನಾಯಕಿಯಾಗಿ ಅವರು ಅಭಿನಯಿಸಿದಂಥ ಏಕೈಕ ಸಿನಿಮಾ ಅದು. ಬಹಳ ಚಿಕ್ಕ ಪಾತ್ರದಲ್ಲಿ ಬಂದು ಹೋಗುವಂಥ ಇದು. ಅದು ಶಂಕರ್ ನಾಗ್ ಅವರು ಕರೆದ್ರು ಅನ್ನೋ ಕಾರಣಕ್ಕಾಗಿ ಮಂಜುಳಾ ಈ ಚಿತ್ರದಲ್ಲಿ ಅಭಿನಯಿಸಿದರು. ಇನ್ನೊಂದು ನಾನು ಆವಾಗ ಹೇಳ್ತಾ ಇದ್ದೆ, ಉತ್ತರ ಕರ್ನಾಟಕದ ನಾಟಕದ ಸರಣಿಯ ಎಲ್ಲ ಸಿನಿಮಾಗಳಲ್ಲಿ ಕೂಡ ಮಂಜುಳಾ ಅಭಿನಯಿಸಿದ್ದಾರೆ ಅಂತ. ಹಾಗೆ ಬಂದಂತಹ ಸಿನಿಮಾ ಪಟ್ಟಣಕ್ಕೆ ಬಂದ ಪತ್ನಿಯರು. ಇದರಲ್ಲಿ ಶ್ರೀನಾಥ್ ಮತ್ತು ಲೋಕೇಶ್, ಮಂಜುಳಾ ಮತ್ತು ಪದ್ಮಪ್ರಿಯ, ಬಹಳ ಸೊಗಸಾದ ಹಾಡುಗಳು ಮತ್ತು ಬಹಳ ಸೊಗಸಾದ ಅಭಿನಯಕ್ಕೆ ಅವಕಾಶ ಇರುವಂತಹ ಸಿನಿಮಾ ಇದು. ಇದರಲ್ಲಿ ಕೂಡ ಮಂಜುಳಾ ಅಭಿನಯಿಸಿದ್ರು. ಆಮೇಲೆ ಹೀರೋಯಿನ್ ಆಗಿ ಮಂಜುಳಾ ಅಭಿನಯಿಸಿದಂಥ ಒಂದು ನಿಜವಾದ ಸಿನಿಮಾದಲ್ಲೂ ಹೀರೋಯಿನ್ ಅವರು, ಉಷಾ ಸ್ವಯಂವರ ಅಂತ ಒಂದು. ಕೆಲವು ಸಲ ಏನಾಗುತ್ತೆ ಅಂದರೆ, ನಾನು ಈ ಕೆಲವು ಸಿನಿಮಾಗಳ ಹೆಸರು ಹೇಳಬೇಕಿದ್ರೆ ನಾವು ಕೇಳೇ ಇಲ್ವಲ್ಲ ನಿಮ್ಗೆ ಅನ್ನಿಸ್ಬೋದು. ಈ ಸಿನಿಮಾಗಳು ಗೆದ್ದಿದ್ದರೆ ಮಂಜುಳಾ ಬೇರೆ ರೀತಿಯ ಕಲಾವಿದೆಯಾಗಿ ಹೊಮ್ತಾ ಇದ್ರು. ದುರದೃಷ್ಟವಶಾತ್ ಈ ಸಿನಿಮಾ ಗೆದ್ದಿಲ್ಲ. ಒಂದು 40-50 ವರ್ಷದ ನಂತರ ನಾವು ಮಾತನಾಡುವಾಗ ಸಿನಿಮಾ ಗೆದ್ದಿದೆಯೋ ಬಿಟ್ಟಿದೆಯೋ ಅನ್ನೋದು ನಿರ್ಮಾಪಕರಿಗೆ ಬಿಟ್ಟ ವಿಷಯ. ಇವತ್ತು ನಾವು ನೋಡಬೇಕಾದ್ದೇನು ಅಂತಂದರೆ, ಮಂಜುಳಾ ಎಷ್ಟು ದೊಡ್ಡ ಪ್ರಮಾಣದ ಸಿನಿಮಾಗಳನ್ನು ಇಟ್ಕೊಂಡಂತಹ ಕಲಾವಿದೆ ಅನ್ನೋದಕ್ಕೆ ಈ ಸಿನಿಮಾಗಳು ಸಾಕ್ಷಿಯಾಗಿದೆ. ಉಷಾ ಸ್ವಯಂವರ ಕೂಡ ಅಂತಹದೊಂದು ಸಿನಿಮಾ. ಇನ್ನೊಂದು ಅಮೃತಮ್ ಅವರು ಮಂಜುಳಾ ಅವರ ಪತಿ ಮದುವೆ ಆದಮೇಲೆ ಮಾಡಿದಂಥ ಸಿನಿಮಾ ಮಾವ ಸೊಸೆ ಸವಾಲ್.
ಇದು ಉದಯ್ ಕುಮಾರ್ ಆ ಕಾಲದ ಬಹಳ ಪ್ರಸಿದ್ಧ ನಟ ಮತ್ತು ಮಂಜುಳ ಇಬ್ಬರು ಮಾಡಿದಂಥದ್ದು. ಸವಾಲ್ ಜವಾಬಿನ ಕತೆ, ಅಂಬರೀಷ್ ಇದರಲ್ಲಿ ನಾಯಕ, ಆದರೆ ಬಹಳ ಮುಖ್ಯವಾಗಿ ಉದಯ್ ಕುಮಾರ್ ಮತ್ತು ಮಂಜುಳ ಜೋಡಿ ಮಾಡಿದಂತಹ ಸಿನಿಮಾ ಇದು. ಬಹಳ ಅದ್ಭುತವಾದ ಸಿನಿಮಾ ಇದು, ಒಂದಕ್ಕೊಂದು ಸವಾಲುಗಳು. ಉದಯ್ ಕುಮಾರ್ ಎಷ್ಟು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೋ ಅವ್ರಿಗೆ ಪೈಪೋಟಿಯಾಗಿ ಮಂಜುಳ ಕೂಡ ಅಷ್ಟೇ ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ. ತುಂಬ ಸೊಗಸಾದಂತಹ ಸಿನಿಮಾ ಇದು. ರಾಮ ಪುರುಷರಾಮ ಇನ್ನೊಂದು ಬಹಳ ಕುತೂಹಲಕಾರಿಯಾದಂಥ ಸಿನಿಮಾ. ಇದರಲ್ಲಿ ಶ್ರೀನಾಥ್ ಮತ್ತು ವಿಷ್ಣುವರ್ಧನ್ ಜೋಡಿಯಾಗಿ ಅಭಿನಯಿಸಿದರು. ಮಂಜುಳ ಈ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಿದರು. ಹೀಗೆ ತುಂಬ ವೈವಿಧ್ಯಮಯ ಪಾತ್ರಗಳನ್ನು ಮಂಜುಳ ಅಭಿನಯಿಸ್ಕೊಳ್ತಾ ಬರ್ತಾಯಿದ್ರು. ಇನ್ನೊಂದೆರಡು ಬಹಳ ಮುಖ್ಯವಾದ ಸಂಗತಿಗಳನ್ನು ನಾನು ಹೇಳಬೇಕು. ಇನ್ನೊಂದು ಪುಟಾಣಿ ಏಜೆಂಟ್ 1-2-3 ಈ ಸಿನಿಮಾದಲ್ಲಿ ಗೌರವ ನಟಿಯಾಗಿ ಮಂಜುಳ ಅಭಿನಯಿಸಿದ್ದಾರೆ. ಮಕ್ಕಳು, ಗೀತಪ್ರಿಯ ನಿರ್ದೇಶನ, ಮಕ್ಕಳೆಲ್ಲ ಈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆವಾಗ ಮಂಜುಳ ಅವರು ಗೆಸ್ಟ್ ಹೌಸಲ್ಲಿ ಬಂದು ಕಾಯ್ತಾ ಇದ್ದಾರೆ. ಈ ಚಿತ್ರೀಕರಣ ಲೇಟ್ ಆದ್ದರಿಂದ ಸ್ವಲ್ಪ ತಡವಾಗಿ ಬಂದರೆ ಗೀತಪ್ರಿಯ ಅವರಿಗೆ ಭಯ. ಮಂಜುಳ ಅಷ್ಟೊತ್ತಿಗಾಗಲೇ ನಂಬರ್ 1 ನಟಿಯವರು, ಅವ್ರನ್ನ ನಾನು ಕಾಯಿಸಿದ್ದೀನಿ, ಪ್ಲಸ್ ಅವ್ರನ್ನ ಗೌರವ ನಟಿಯಾಗಿ ಕರೆದಿರೋದು, ಆದರೆ ಮಕ್ಕಳಿಗೆ ಕೂಡಲೇ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಕಷ್ಟ ಅಂತ ಗೀತ ಪ್ರಯೋಚನೆ ಮಾಡಿದಾಗ ಮಂಜುಳನೇ ಬಂದು ಹೇಳ್ತಾರೆ, ಸರ್ ಮಕ್ಕಳೆಲ್ಲ ದಣದಿರ್ತಾರೆ ಇವತ್ತು, ನಾಳೆ ಶೂಟಿಂಗ್ ಇಟ್ಕೊಳ್ಳ ಅಂತ. ಅಲ್ಲಮ್ಮ ಡೇಟ್ ಇರೋದು ನಿಮ್ದು ಇವತ್ತು ಅಂದರೆ, ಇಲ್ಲ ನಂಗೆ ಸೌತೆನೆರಳು ಶೂಟಿಂಗ್ ಇದೆ, ನಾನು ನಿಮ್ಗೆ ಗೊತ್ತಾಯ್ತು ನಿಮ್ಮ ಮಧ್ಯಾಹ್ನ ಯಾವಾಗ ಬರಲಿಲ್ಲವೋ ಆವಾಗ ಈ ಶೂಟಿಂಗ್ ಮುಂದಕ್ಕೆ ಹೋಗುತ್ತೆ ಅಂತ ನಾನು ಸೌತೆನೆರಳು ಪ್ರೊಡ್ಯೂಸರ್ಗೆ ಆಗಲೇ ಹೇಳಿದ್ದೀನಿ, ನಾನು ನಾಳೆ ಮಾಡೋಣ ಅಂತ ಹೇಳಿ ಮತ್ತೇನು ಗೀತಪ್ರಿಯ ಉತ್ತರಕ್ಕೆ ಕಾಯ್ದೇನೆ ಮಂಜುಳ ಸೀದಾ ಮಕ್ಕಳ ಜೊತೆಗೆ ಹೋಗಿ ಬರೀತಾರೆ. ಮಕ್ಕಳ ಜೊತೆಗೆ ಆಟ, ಇಡೀ ರಾತ್ರಿ ಮಕ್ಕಳ ಜೊತೆಗೆ ಅವ್ರು ಕಳೀತಾರೆ. ಗೀತಪ್ರಿಯ ಹೇಳ್ತಾರೆ, ನನಗೆ ಮಂಜುಳ ಅಂದರೆ ನೆನಪಾಗುವ ದೃಶ್ಯ ಅದು, ಮಕ್ಕಳ ಜೊತೆಯಾಗಿ ಮಗುವಾಗಿ ಇದ್ದಂಥ ಕಲಾವಿದೆ ಅವರು, ಮಂಜುಳ ಯಾಕೆ ಇರಬೇಕಾಗಿತ್ತು ಅಂದರೆ ಇದಕ್ಕೆ. ಈ ಮಂಜುಳನ ಸ್ವಭಾವವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಅವರ ಸಿನಿಮಾ ಮೇಲೆ ಹೇಗೆ ಅವರು ರುದ್ರಿಯಾಗಿ ಕಾಣ್ತಾ ಇದ್ರು, ಅವ್ರು ನಿಜವೊಂದಲ್ಲೂ ಹಾಗೆ ಇದ್ದಾರೆ ಅಂತ ಅಂದ್ಕೊಂಬಿಟ್ರು. ಮಕ್ಕಳ ಜೊತೆಗೆ ಮಕ್ಕಳಾಗುವ ಮಂಜುಳನ ನಮ್ಮ ಚಿತ್ರರಂಗ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಗೀತಪ್ರಿಯ ನನಗೆ ಹೇಳಿದರು. ಅದು ಬಹಳ ವಿಷಾದಕರ ಸಂಗತಿ. ಇನ್ನೊಂದೇನು ಅಂತಂದರೆ, ನೀವು ಮಂಜುಳ ಅವರ ಎರಡನೇ ಹಂತದ ಸಿನಿಮಾಗಳನ್ನು ನೋಡಿರ್ಬೋದು, ತುಂಬ ದಪ್ಪ ಆಗಿಬಿಟ್ಟಿದ್ರು ಅವರು. ಹಿಂಗೆ ದಪ್ಪ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಮಂಜುಳ ಚಿತ್ರರಂಗಕ್ಕೆ ಬಂದಾಗ ತುಂಬ ತೆಳ್ಳಗಿದ್ರು, ಪ್ಯಾಡ್ಗಳನ್ನು ಹಾಕ್ಕೊಂಡು ಆ್ಯಕ್ಟ್ ಮಾಡಬೇಕಾದಂಥದ್ದು ಒಂದು ಅನಿವಾರ್ಯತೆ. ಅವ್ರಿಗೆ ಯಾರೋ ಒಬ್ಬರು ನಿರ್ಮಾಪಕರು ಸಲಹೆ ಮಾಡಿದ್ರು, ಯಾರೋ ಒಬ್ಬರು ಈ ಥರದ ಹಾರ್ಮೋನಮ್ ಇಂಜೆಕ್ಷನ್ ತೊಗೊಂಡ್ರೆ ಸ್ವಲ್ಪ ದಪ್ಪ ಆಗ್ತೀರ ನೀವು ಅಂತೇಳಿ ತೊಗೊಂಡ್ರು. ಕೆಲವು ಸಿನಿಮಾದಲ್ಲಿ ಹಾಗೆ ಸ್ವಲ್ಪ ದಪ್ಪ ಆಗಿದ್ದು ಅವ್ರಿಗೆ ಅನುಕೂಲನಾಯಿತು. ಆದರೆ ಈ ಹಾರ್ಮೋನ್ ಇಂಜೆಕ್ಷನ್ ಅನ್ನೋದು ಅವರ ಆರೋಗ್ಯದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರಿತು. ಕೊನೆಗೆ ಕಂಟ್ರೋಲ್ ಮಾಡ್ಕೊಳೋಕ್ಕಾಗದಷ್ಟು ದಪ್ಪ ಆಗಿಬಿಟ್ರು. ಅದು ನೀವು ಕೊನೆಯ ಸಿನಿಮಾಗಳಲ್ಲಿ ನೋಡ್ಬೋದು. ಅದು ಆಮೇಲೆ ಮಂಜುಳನೇ ಅವರ ಸಂದರ್ಶನದಲ್ಲಿ ಹೇಳಿದ್ದಿದೆ, ಯಾರು ಆ ದಯವಿಟ್ಟು ಹಾರ್ಮೋನ್ ಇಂಜೆಕ್ಷನ್ಗಳನ್ನು ತೊಗೋಬೇಡಿ, ನೀವು ಹೇಗಿದ್ದರೂ ಹಾಗೆ ಆ್ಯಕ್ಟ್ ಮಾಡಿ ಅಂಥೇಳಿ. ಮಂಜುಳ ಬಹುಶಃ ಹೇಗಿದ್ದರೂ ಹಾಗೆ ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣೋರು. ಈ ಯಾರೋ ಒಂದು ಅಡ್ಡ ಸಲಹೆಯನ್ನು ಕೊಡ್ತಾರಲ್ಲ, ಹಾಗೆ ಕೊಟ್ಟು ಅವರು ವೃತ್ತಿ ಜೀವನವನ್ನು ಹಾಳು ಮಾಡಿದ್ರು ಅಂತಲೇ ಹೇಳಬಹುದು. ಇನ್ನೊಂದು ಮಂಜುಳ ಹೇಳೋದು, ಡಯೆಟ್ ಅನ್ನೋದು ನನಗೆ ಅಭ್ಯಾಸ ಇರಲಿಲ್ಲ ಮೊದಲಿಂದ. ಏನು ಸಿಕ್ಕುತ್ತೋ ಅದು ತಿಂತಾ ಇದ್ದೆ, ಅದು ಒಂದು ರೀತಿಯಲ್ಲಿ ನನ್ನ ದಪ್ಪ ಆಗೋದಕ್ಕೆ ಕಾರಣ ಆಯಿತು. ಎಷ್ಟೋ ವರ್ಷ ಆದಮೇಲೆ ನನಗೆ ಅನಿಸುತ್ತೆ, ಹೌದು ನಾನು ನನ್ನ ಬಾಡಿಯನ್ನು ಮೇಂಟೈನ್ ಮಾಡಬೇಕಾಗಿತ್ತು ಅಂತ ಹೇಳಿ ಮಾಡಲಿಲ್ಲ. ಈಗ ನಾನು ಇಷ್ಟು ದೂರ ಬಂದಕ್ಕೆ ಹೋಗಾಗಿದೆ, ದಾರಿಯಲ್ಲಿ ವಾಪಸ್ ಹೋಗೋಕ್ಕಾಗಲ್ಲ. ಚಿತ್ರರಂಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂದರೂ ಏನಾದ್ರು ಹುಡುಕೊಳ್ತೀನಿ ನಾನು, ಯಾಕೆಂದರೆ ನನಗೆ ಸಿನಿಮಾ ಬಿಡೋದು ಬೇರೆ ಗೊತ್ತಿಲ್ಲ ಅಂಥೇಳಿ. ಈ ಥರದ ಕಲಾವಿದೆಯನ್ನು ನಮ್ಮ ಚಿತ್ರರಂಗ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋದು ದುರಂತ ಅಂತ ಹೇಳಬೇಕು. ಇನ್ನು ಮಂಜುಳ ಅವರ ವೃತ್ತಿ ಜೀವನದಲ್ಲಿ ಹೀಗೆಲ್ಲ ಆದ ಮೇಲೆ ಮಂಜುಳ ಅವರ ದುರಂತ ಹೇಗಾಯಿತು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ, ಕಾಯ್ತಾರೆ.